ಫಸ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅದೆಷ್ಟೋ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಫಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ಬಿಟ್ಟು ಹೋಗಿ 4 ತಿಂಗಳುಗಳೇ ಕಳೆದಿದೆ. ಆದರೆ ಅಪ್ಪು ನಮ್ಮನ್ನ ಅಗಲಿ ಹೋಗೋಕ್ಕೂ ಮುನ್ನ ಅಭಿಮಾನಿ ದೇವರುಗಳಿಗೆ ಜೇಮ್ಸ್ ಎಂಬ ಉಡುಗೊರೆಯನ್ನ ಕೊಟ್ಟು ಹೋಗಿದ್ದಾರೆ. ಇದೀಗ ಜೇಮ್ಸ್ ರಿಲೀಸ್ಗೆ ತಯಾರಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜೇಮ್ಸ್ ತೆರೆಗೆ ಅಪ್ಪಳಿಸಲಿದೆ. ಜೇಮ್ಸ್ ಸಿನಿಮಾವನ್ನ ಬಹುದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿನಿ ಬಳಗ ಆಗಿರಬಹುದು, ಚಿತ್ರತಂಡ ಆಗಿರಬಹುದು, ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದ್ದಾರೆ. ಅಲ್ಲದೆ ಎಲ್ಲಿ ನೋಡಿದ್ರು ಇದಕ್ಕೆ ಜೇಮ್ಸ್ ಎಂಬ ಹೆಸರು ಕೇಳಿ ಬರ್ತಾ ಇದೆ. ಪ್ರತಿದಿನ ಪ್ರತಿ ಕ್ಷಣ ಯಾವಾಗ ಜೇಮ್ಸ್ ಪವರ್ನ ಕಣ್ತುಂಬಿಕೊಳ್ತೀವೋ ಅನ್ನೋ ಕಾತರದಲ್ಲಿ ದೊಡ್ಡಮನೆ ದೇವರುಗಳಿದ್ದಾರೆ. ಅಲ್ಲದೆ ಜೇಮ್ಸ್ ಚಿತ್ರದ ರಿಲೀಸ್ ಅನ್ನ ಕನ್ನಡ ಚಿತ್ರರಂಗದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಸಂಭ್ರಮಿಸಲು ಸಜ್ಜಾಗಿದ್ದಾರೆ. ಇನ್ನು 130 ಕಟೌಟ್, ಮಾರ್ಚ್ 17 ರಿಂದ ಮಾರ್ಚ್ 20 ರವರೆಗೂ 4 ದಿನ ಅಪ್ಪು ಹೆಸರಲ್ಲಿ ಅನ್ನದಾಸೋಹ, ಸಮಾಜ ಸೇವೆಯ ಜೊತೆಗೆ ಜೇಮ್ಸ್ ಜಾತ್ರೆಗೆ ಪಕ್ಕಾ ಪ್ಲಾನ್ ಫಿಕ್ಸ್ ಆಗಿದೆ. ಇನ್ನು ವೀರೇಶ್ ಚಿತ್ರಮಂದಿರದ ಬಳಿ ಪುನೀತ್ ರಾಜ್ಕುಮಾರ್ ಅಭಿನಯದ ಮೊದಲ ಚಿತ್ರ ಅಪ್ಪು ಚಿತ್ರದಿಂದ ಕೊನೆಯ ಚಿತ್ರ ಜೇಮ್ಸ್ ವರೆಗೂ ನಟಿಸಿರುವ ಎಲ್ಲಾ ಚಿತ್ರದ ಕಟೌಟ್ಗಳು ರಾರಾಜಿಸಲಿವೆ. ಅತ್ತ ಅಭಿಮಾನಿಗಳು ಜೇಮ್ಸ್ ಜಾತ್ರೆಗೆ ಸಕಲ ರೀತಿಯಲ್ಲೂ ಸಿದ್ಧವಾಗಿದ್ರೆ, ಅತ್ತ ಜೇಮ್ಸ್ ಸಿನಿ ಬಳಗ ಜೇಮ್ಸ್ ಚಿತ್ರವನ್ನ ಮಂಡ್ಯದಿಂದ ಇಂಡಿಯಾದ ಮೂಲೆ ಮೂಲೆಗೂ ತಲುಪಿಸಲು ಪಣ ತೊಟ್ಟಿದ್ದಾರೆ. ಇನ್ನು ಜೇಮ್ಸ್ ಚಿತ್ರತಂಡ ಇದೇ ತಿಂಗಳ 12ನೇ ತಾರೀಕು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡಲು ತೀರ್ಮಾನಿಸಿದ್ದಾರೆ. ನಗರದ ಒರಾಯನ್ ಮಾಲ್ನಲ್ಲಿ ನಡೆಯುವ ಜೇಮ್ಸ್ ಸುದ್ದಿಗೋಷ್ಠಿಗೆ ಮುಂಬೈ, ಕೇರಳ, ತಮಿಳುನಾಡು, ಹೈದರಾಬಾದ್ನಿಂದ ಸುಮಾರು 350 ಸಿನಿ ಪತ್ರಕರ್ತರು ಭಾಗಿಯಾಗಲಿದ್ದಾರೆ. ಅಷ್ಟೇ ಅಲ್ಲ, ಜೇಮ್ಸ್ ಜಾತ್ರೆಗೆ ಸಾಕ್ಷಿಯಾಗಲಿದ್ದಾರೆ. ಅಪ್ಪು ನಿಧನದ ನಂತರ ಚಿತ್ರವನ್ನ ಅಪ್ಪಿರುವ ಶಿವಣ್ಣ ಜೇಮ್ಸ್ ಚಿತ್ರದ ಪ್ರಚಾರದ ತೆರೆಯನ್ನ ಎಳೆಯುವ ದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ಅಲ್ಲದೆ ಮಾರ್ಚ್ 13ಕ್ಕೆ ನಗರದ ಪ್ಯಾಲೆಸ್ ಗ್ರೌಂಡ್ನಲ್ಲಿ ನಡೆಯಲಿರುವ ಜೇಮ್ಸ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಇನ್ನು ಅರಮನೆ ಮೈದಾನದಲ್ಲಿ ನಡೆಯುವ ಜೇಮ್ಸ್ ಪ್ರೀ ರಿಲೀಸ್ ಈವೆಂಟ್ಗೆ ಪವರ್ ಸ್ಟಾರ್ ಪುನೀತ್ ಪತ್ನಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ದೊಡ್ಡಮನೆ ಬಳಗವೇ ಅಲ್ಲಿ ಸೇರಲಿದೆ. ಸದ್ಯ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವ ಚಿತ್ರತಂಡ ಹಾಗೆ ಅಭಿಮಾನಿಗಳು ಜೇಮ್ಸ್ ಅನ್ನ ಬಹಳ ಅದ್ದೂರಿಯಾಗಿ ತೆರೆ ಮೇಲೆ ತರೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ.